ಮನೆ ಕಟ್ಟುವಾಗ ಮತ್ಸ್ಯ ಯಂತ್ರವನ್ನು ಯಾಕೆ ಅಳವಡಿಸಬೇಕು ಜೊತೆಗೆ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ನಿವಾರಣೆಗೆ ಯಾವ ಯಂತ್ರ ಶಕ್ತಿ ಅಸ್ತ್ರವಾಗುತ್ತೆ ಹೀಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಮಹರ್ಷಿ ಗುರುಚಿಯವರಿದ್ದಾರೆ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಕಾಶಾತ್ ಪತಿ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಮೊದಲನೇದಾಗಿ ಮನೆ ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಜನ ಪ್ಲಾನ್ ಮಾಡ್ತಾ ಇರ್ತಾರೆ ಅಂಥವರಿಗೆ ಯಾವ ರೀತಿ ಕಿವಿ ಮಾತನ್ನ ಹೇಳ್ತೀರಿ ಸಾಮಾನ್ಯವಾಗಿ ನೋಡಿ ಮನೆ ಕಟ್ಟೋದು ಒಂದು ಬಾರಿ ಯಾಕಂತ ಹೇಳಿದ್ರೆ ಇಡೀ ವಂಶ ವರ್ಗು ಸಹ ಮೂರ್ ತಲೆಮಾರು ಎರಡು ತಲೆಮಾರು ವರ್ಗನು ಕೆಲವೊಂದು ಮನೆಗಳನ್ನು ಉಳಿಸ್ಕೊಳ್ಳುವಂಥದ್ದು ಸಹಜವಾಗಿರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಆರೋಗ್ಯ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮತ್ತೆ ವಂಶೋ ಅಭಿವೃದ್ಧಿ ವಿವಾಹ ಇವೆಲ್ಲ ಶುಭ ಕಾರ್ಯಗಳು ಮನೆಗಳಲ್ಲಿ ನಡೆಯುವಂಥದ್ದು ಇರುತ್ತೆ ಇಂತಹ ಸಂದರ್ಭದಲ್ಲಿ ವಾಸ್ತು ಅಂತ ನಾವು ತೆಗೆದುಕೊಂಡ್ರೆ ಪ್ರಮುಖವಾಗಿ ಪಾತ್ರವಹಿಸುವಂತದ್ದು ಇರುತ್ತೆ ನೀವು ಗಮನಿಸಬಹುದು ಈ ಕೆಲವೊಂದು ಮನೆಗಳಲ್ಲಿ ನೆಗೆಟಿವ್ ಎನರ್ಜಿಯಿಂದ ಮತ್ತೆ ವಾಸ್ತು ಸರಿ ಇಲ್ಲದಿದ್ದ ಕಾರಣಕ್ಕೆ ಅಭಿವೃದ್ಧಿನೇ ಇಲ್ದಿರುವಂಥ ಮನೆಗಳು ಎಷ್ಟೋ ಮನೆಗಳು ಇದ್ದಾವೆ ಸೊ ಇಂತಹ ಮನೆಗಳಲ್ಲಿ ನಾವು ಎಷ್ಟೇ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ವಿಘ್ನಗಳು ಬರುವಂಥದ್ದು ಸಂಪಾದನೆ ಮಾಡಿದ್ದು ದುಡ್ಡು ಕೈಯಲ್ಲಿ ಒಂದು ಪೈಸನೂ ದುಡ್ಡು ನಿಲ್ಲಲ್ಲ ಮನೆಯಲ್ಲಿ ಇದೂ ಕೆಲವೊಂದು ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ ಎದುರಿಸ್ತಾ ಇದ್ದೀವಿ ಮತ್ತು ಕೆಲವೊಂದು ಮನೆಗಳಲ್ಲಿ ಅನಾರೋಗ್ಯ ಉಂಟಾಗುವಂಥದ್ದು ಪ್ರತಿ ಸತಿನೂ ಆರೋಗ್ಯದ ಸಮಸ್ಯೆಗಳು ಉಂಟಾಗೋದು ಮತ್ತು ಕೆಲವೊಂದು ಮನೆಗಳಲ್ಲಿ ಕಲಹಗಳು ಹೆಚ್ಚು ಕಾಡುವಂಥದ್ದು ಇವೆಲ್ಲವೂ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಪ್ರಮುಖವಾಗಿ ವಾಸ್ತು ವಿಚಾರದಲ್ಲಿ ಸರಿಯಾಗಿಲ್ಲ ಹೇಳಿದ್ರೆ ಮನೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ಸಹಜವಾಗಿ ಬರುವಂಥದ್ದು ಸಮಸ್ಯೆಗಳು ಇರುತ್ತೆ ಆದರೆ ವಾಸ್ತು ಅಂದರೆ ಏನು ಏನು ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ರೂಮ್ಗಳು ಕೊಠಡಿಗಳು ಇರಬೇಕು ಅದೇನ ವಾಸ್ತು ಖಂಡಿತ ಇಲ್ಲ ಅದೊಂದು ಆ ಭಾಗ ಅಷ್ಟೇ ವಾಸ್ತು ಅಂದರೆ ಸಂಪೂರ್ಣವಾಗಿ ಭೂಮಿ ಶುದ್ಧಿಯಿಂದ ಹಿಡಿದು ನೀವು ವಾಸವಾಗಿರುವಂತಹ ಸಂದರ್ಭದಲ್ಲಿ ಏನು ಪ್ರಾರಂಭ ದಿನ ಏನಿರುತ್ತೆ ಅಲ್ಲಿವರೆಗೂ ಸಹ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಕಟ್ಟಡವನ್ನು ನಿರ್ಮಾಣ ಮಾಡುವಂಥದ್ದು ಆ ಮನೆಗೆ ಆಯುಷ್ಯನೂ ಸಹ ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಹಾಯ ಅಂತ ಹೇಳ್ತೀವಿ ಆಯಾ ಅಂದರೆ ಏನು ಸೊ ಇವೆಲ್ಲ ಪ್ರಶ್ನೆಗಳು ಮೂಡುವಂಥದ್ದಿರುತ್ತೆ ಇವತ್ತು ಅಳತೆಯನ್ನು ನೀವು ಏನು ಮನೆಯನ್ನು ಒಂದು ಸೈಟು ಅಥವಾ ಒಂದು ಜಾಗದಲ್ಲಿ ಒಂದು ಮನೆಯನ್ನು ಕಟ್ಟಬೇಕು ಒಂದು ಎಕರೆ ಜಮೀನಲ್ಲಿ ಚಿಕ್ಕದಾಗಿ ಅಂತ ಹೇಳಿದ್ರೇನು ಇವೆಲ್ಲವೂ ಸಹ ಅಳತೆ ವಿಚಾರದಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಆ ಅಳತೆ ತಿಳ್ಕೊಂಡು ಎಷ್ಟು ಕಟ್ಟಬೇಕು ಮತ್ತು ಅದ್ರ ಜೊತೆಗೆ ನಮಗೆ ಯಾರ ಹೆಸ್ರಲ್ಲಿ ಕಟ್ತಾ ಇದ್ರೆ ಅದು ಭೂಮಿ ಯಾರ ಹೆಸ್ರಲ್ಲಿದೆ ಆ ಹೆಸರಲ್ಲಿದ್ದಂಥವ್ರಿಗೆ ಯಾವ ಬಾಗ್ಲಾಗ್ ಬರುತ್ತೆ ರಸ್ತೆ ಯಾವ ಕಡೆ ಇದೆ ಏನಾದರೂ ರೋಡ್ ಕುತ್ತು ಅಂದ್ರೆ ಬೀದಿ ಶೂಲ ಅಂತ ಹೇಳ್ತೀವಿ ಎದುರು ರೋಡ್ ಇರುವಂಥದ್ದು ಆ ಥರ ಏನಾದರೂ ಇದೆಯಾ ಇದ್ರೆ ಏನು ಮಾಡ್ಕೋಬೇಕು ಇವೆಲ್ಲವನ್ನು ಸಹ ವಾಸ್ತು ವಿಚಾರಕ್ಕೆ ಬರುವಂತದ್ದಾಗಿರುತ್ತೆ ಮತ್ತೆ ಆ ಮನೆ ನಿರ್ಮಾಣ ಆದ ಮೇಲೆ ಬರುವಂತಹದ್ದು ವಾಸ್ತು ಏನಿರುತ್ತೆ ಕೆಲವೊಂದು ಯಾವ ಯಾವ ಭಾಗಗಳಲ್ಲಿ ಯಾರ್ಯಾರು ಹಿರಿಯರಿ ಆ ಕಡೆ ಇರಬೇಕು ಮಕ್ಕಳು ಓದುವಂತಹದ್ದು ಯಾವ ಮೂಲೆಯಲ್ಲಿ ಓದಬೇಕು ಮತ್ತೆ ಬಣ್ಣಗಳು ಯಾವುದು ಬಳಸಬೇಕಾಗುತ್ತೆ ಮತ್ತೆ ಒಳಗಡೆ ಪ್ರವೇಶಿಸುವಂತಹ ಕೆಲವೊಂದು ಗಾಳಿ ಆಗಬಹುದು ಅಥವಾ ಬೆಳಕು ಎಷ್ಟು ಮಟ್ಟಿಗೆ ಇರಬೇಕು ಇದೆಲ್ಲವೂ ಸಹ ಅದನ್ನೂ ವಾಸ್ತು ಬರುತ್ತೆ ಇವತ್ತು ನೋಡಿ ಎಷ್ಟೋ ಮನೆಗಳು ಬಹಳ ಸುಂದರವಾಗಿರುತ್ತೆ ಬಹಳ ನೋಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ಅಂಥ ಮನೆಗಳಲ್ಲಿ ಕೆಲವೊಂದು ಮನೆಯ ಒಳಗಡೆ ಸೂರ್ಯನ ಬೆಳಕೆ ಬರೋದಿಲ್ಲ ನೋಡಿ ಯಾವಾಗ್ಲೂ ಅಷ್ಟೇ ವಾಸ್ತು ವಿಚಾರದಲ್ಲಿ ಯಾವಾಗಲೂ ಅಷ್ಟೇ ನಾನು ಹಿಂದೇನು ಮಾತನಾಡುವಾಗ ಹೇಳ್ತಾ ಇದ್ದೆ ನಿಮಗೆ ಬೆಳಕು ಗಾಳಿ ಹೆಚ್ಚಿನ ಮಟ್ಟಿಗೆ ಸಮರ್ಪಕವಾಗಿ ಬರುವಂಥ ಮನೆಗಳಲ್ಲಿ ಅಲ್ಲೇ ಐವತ್ತು ಭಾಗದಷ್ಟು ವಾಸ್ತು ಇರುತ್ತೆ ಅಂತ ಹೇಳುತ್ತೆ ಇವತ್ತು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮಾತಿದೆ ಈ ಗ್ರಹಗಳಲ್ಲಿ ಪ್ರಮುಖವಾಗಿ ಸೂರ್ಯ ಗ್ರಹವನ್ನು ನಾವು ನೋಡ್ತೀವಿ ಯಾಕಂದ್ರೆ ಪ್ರಮುಖವಾಗಿ ಪಿತೃಕಾರಕ ಅಂತ ಹೇಳ್ತೀವಿ ಮತ್ತೆ ಆರೋಗ್ಯಕಾರಕ ವಿವಾಹಕಾರಕನು ಆಗಿರ್ತಾನೆ ಈ ಪಿತೃಕಾರಕನಾದಂತಹನು ಜಾತಕದಲ್ಲಿ ಕೆಟ್ಟಿದ್ರೆ ಆ ಜಾತಕದಲ್ಲಿ ಯಾರ ಹೆಸರಲ್ಲಿ ಆ ಜಾತಕದಲ್ಲಿ ರವಿ ನೀಚ ಆಗಿದ್ದು ಅಥವಾ ಭಾಗ್ಯಸ್ಥಾನದಲ್ಲೋ ಅಥವಾ ದಶಮ ಸ್ಥಾನದಲ್ಲೋ ಅಥವಾ ಸಪ್ತಮ ಸ್ಥಾನದಲ್ಲೋ ಅಥವಾ ದ್ವಿತೀಯ ಸ್ಥಾನದಲ್ಲಿ ಏನಾದರೂ ರವಿ ಕೆಟ್ಟಿದ್ರೆ ಅಂಥವ್ರಿಗೆ ಜೀವನ ಪರ್ಯಂತನೂ ಸಮಸ್ಯೆಗಳೇ ಅದು ಒಂದು ಸರಿ ಹೋಗೋದಿಲ್ಲ ಸೊ ಅದೇ ರೀತಿ ಸಹ ಈ ಮನೆಯ ಒಳಗಡೆ ಯಾವುದು ಸೂರ್ಯನ ಬೆಳಕು ಬರೋದಿಲ್ವೋ ಮನೆ ಇರುವರೆಗೂ ತೊಂದರೆ ತಾಪತ್ರೆಗಳು ತಪ್ಪಿದ್ದಲ್ವೇ ಇಲ್ಲ ಅದಕ್ಕೆ ಸಮರ್ಪಕವಾಗಿ ಸೂರ್ಯನ ಬೆಳಕು ಮನೆ ಒಳಗಡೆ ಪ್ರವೇಶ ಮಾಡಬೇಕು ಯಾಕಂದರೆ ಆರೋಗ್ಯಕಾರಕ ಅಂತ ಹೇಳ್ತೀವಿ ಇವತ್ತು ಸೂರ್ಯನ ಬೆಳಕು ನಮ್ಮ ಮೇಲೆ ಬಿತ್ತು ಅಂದರೆ ಆರೋಗ್ಯ ಹೇಗೆ ನೋಡಿ ಇವತ್ತು ಸಸ್ಯಗಳು ಸೂರ್ಯನ ಬೆಳಕಿನಿಂದನೇ ಚೆನ್ನಾಗಿ ಬೆಳೀತಾ ಇರೋದು ಇದನ್ನೆಲ್ಲ ನಾವು ನೋಡ್ತೀವಿ ಅದೇ ರೀತಿ ಗಾಳಿ ವಾತಾವರಣನೂ ಇರಬೇಕಾಗುತ್ತೆ ಮನೆ ಒಳಗಡೆ ಗಾಳಿ ಸಮರ್ಪಕವಾಗಿ ದೊಡ್ಡ ದೊಡ್ಡದಂಥ ಕಿಟಕಿಗಳು ಮತ್ತೆ ಆ ಕಿಟಕಿಗಳು ಎಲ್ಲೆಲ್ಲಿ ಇಡಬೇಕು ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ನೈಋತ್ಯದಲ್ಲಿ ಕಿಟಕಿ ಇಟ್ಬಿಡಿ ದೊಡ್ಡದು ಇಲ್ಲಿ ದುಡ್ಡು ನಿಲ್ಲುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಯಾವಾಗಲೂ ಅಷ್ಟೇ ಕಿಟಕಿ ಇಡಬೇಕು ದೊಡ್ಡದಾಗಿ ಗಾಳಿ ಚೆನ್ನಾಗಿ ಸಮರ್ಪಕವಾಗಿ ಬರಬೇಕು ಅಂತ ಹೇಳಿದ್ರೆ ದಕ್ಷಿಣದ ಏನು ಕಡೆ ಇರುವಂಥದ್ದು ದಕ್ಷಿಣ ಮಧ್ಯಭಾಗ ಉತ್ತರದ ಭಾಗದ ಕಡೆ ಉತ್ತರದ ಭಾಗದ ಕಡೆ ಹೆಚ್ಚಿನ ಮಟ್ಟಿಗೆ ಕಿಟಕಿ ಇಟ್ಟಷ್ಟು ಗಾಳಿ ಚೆನ್ನಾಗಿ ಬರುತ್ತೆ ಪೂರ್ವದ ಕಡೆ ಕಿಟಕಿ ಅಥವಾ ಬಾಗಿಲು ಇಟ್ಟಿದ್ದಾಯಿತು ಅಂತ ಹೇಳಿದ್ರೆ ಸೂರ್ಯನ ಬೆಳಕು ಚೆನ್ನಾಗಿ ಬರುತ್ತೆ ಇವೆರಡೂ ಸಮರ್ಪಕವಾಗಿರಬೇಕು ಅಂತ ಹೇಳುತ್ತೆ ಸೊ ಇದು ಎರಡು ಚೆನ್ನಾಗಿತ್ತು ಅಂದರೆ ಇನ್ನು ಬೇಸಿಕ್ ಚಿಕ್ಕ ಚಿಕ್ಕ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬಹುದಾಗಿದೆ ಏನಪ್ಪ ಚಿಕ್ಕ ಚಿಕ್ಕ ಪರಿಹಾರಗಳು ಅಂತ ಹೇಳಿದ್ರೆ ಆಗಿ ನಿಮ್ಗೆ ನಾಲೆಜ್ ಇರುತ್ತೆ ಅಡುಗೆ ಮನೆ ಅಗ್ನಿ ಮೂಲೆಯಲ್ಲಿ ಇರಬೇಕು ಅಥವಾ ದಕ್ಷಿಣದ ರಸ್ತೆ ಆಗಿದ್ದರೆ ವಾಯು ಮೂಲೆಗೆ ಇಡಬಹುದು ಅನ್ನುವಂಥದ್ದು ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇವೆಲ್ಲ ಯಾರು ಹೇಳ್ಕೊಡುವ ಹಂಗ್ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಜನರಲ್ಲಾಗಿ ನೋಡಿರ್ತಾರೆ ಮನೆ ಕಟ್ತಾ ಇರ್ತಾರೆ ನೀವು ಕಟ್ಟಬೇಕು ಅಂತ ಹೇಳಿದ್ರೆ ಅದು ಪ್ಲಾನಿಂಗ್ ತಗೊಂತಾರೆ ಅಡುಗೆ ಮನೆ ಅಗ್ನಿ ಮೂಲೆಯಲ್ಲಿ ಇರಬೇಕು ತತ್ವ ಅನ್ನೋ ಇರುತ್ತೆ ಜಲತತ್ವ ಅಂತ ಹೇಳಿದ್ರೆ ಈಶಾನ್ಯ ಭಾಗದಲ್ಲಿ ಇರಬೇಕು ಆ ಜಾಗ ಸಂಪುಡಬೇಕು ಅಥವಾ ನಲ್ಲಿ ಪಾತ್ರೆ ಇಂತಹದ್ದು ಎಲ್ಲ ತೊಳೆಯೋದಕ್ಕೆ ಜಾಗ ಬಿಡಬೇಕು ಇದೆಲ್ಲ ಕಾಮನ್ ಆಗಿ ಗೊತ್ತಿರುವಂತದ್ದು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು ಐಟೆಲ್ ಇರಬೇಕು ವಾಟರ್ ಟ್ಯಾಂಕ್ ಓವರ್ ವಾಟರ್ ಟ್ಯಾಂಕ್ ಮೇಲೆ ಇರಬೇಕು ನೈಋತ್ಯದಲ್ಲಿ ಇದು ಜನರಲ್ ನಾಲೆಡ್ಜ್ ಸೊ ಆದ್ರೆ ಈ ಭಾಗಗಳಲ್ಲಿ ಯಾವ್ಯಾವ ವಸ್ತುಗಳು ಇಡುವಂತಹದ್ದು ಮತ್ತೆ ಪಾರ್ಟೇಷನ್ ಯಾವ ರೀತಿ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವೋ ಅದೇ ರೀತಿ ಸಹ ಮನೆಯ ಒಳಾಂಗಣ ಯಾವ ರೀತಿ ಇರಬೇಕು ಯಾವ ದಿಕ್ಕಿನ ಕಡೆ ನಾವು ಕುತ್ಕೊಂಡು ಮಾತಾಡೋದಾಗಲಿ ಅಥವಾ ಈಗಾಗಲೇ ಟಿ ವಿಗಳು ನೋಡುವಂಥದ್ದು ಅಥವಾ ಕುತ್ಕೊಂಡು ಜಾಸ್ತಿ ಹೆಚ್ಚಿನ ಮಟ್ಟಿಗೆ ಯಾರಾದರೂ ಬಂದಂಥವ್ರ ಜೊತೆ ಮಾತಾಡುವಂಥದ್ದು ನಾವು ಕುತ್ಕೊಳ್ಳುವಂಥದ್ದು ಯಾವ ದಿಕ್ಕಿರಬೇಕು ಸೋಪ ಹೇಗೆ ಹಾಕಬೇಕು ಇವೆಲ್ಲವೂ ವಾಸ್ತು ವಿಚಾರದಲ್ಲಿ ಇರುತ್ತೆ ಯಾಕಂದರೆ ಮೊದಲಿಗೆ ನಾವು ಬೆಳಕು ಗಾಳಿ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ನಂತರ ಇದು ಬರುವಂಥದ್ದಾಗಿರುತ್ತೆ ಮತ್ತೆ ಯಾವಾಗ್ಲೂ ಅಷ್ಟೇ ಈ ವಾಸ್ತು ವಿಚಾರದಲ್ಲಿ ಮನೆ ಕಟ್ಟುವಂತ ಸಂದರ್ಭದಲ್ಲಿ ಕೆಲವೊಂದು ಯಂತ್ರಗಳನ್ನು ಅಳವಡಿಸೋದ್ರಿಂದ ಆ ಮನೆ ಅಭಿವೃದ್ಧಿ ಆಗ್ಲಿಕ್ಕೂ ಸಾಧ್ಯ ಇರುತ್ತೆ ಹೇಳ್ತಾ ಇದ್ರಿ ಕೆಲವೊಂದು ಯಂತ್ರಗಳನ್ನ ಕೂಡ ಮನೆಯಲ್ಲಿ ಇಟ್ಟರೆ ಒಳ್ಳೇದಾಗತ್ತೆ ಅಂತಾರೆ ಅಂತದ್ರಲ್ಲಿ ಮತ್ಸ್ಯ ಯಂತ್ರವನ್ನ ಯಾಕೆ ಕಟ್ಟಬೇಕು ಮನೆಯಲ್ಲಿ ಇಡಬೇಕು ಸಾಮಾನ್ಯವಾಗಿ ನೋಡಿ ಈ ಯಂತ್ರಗಳು ಕೆಲವೊಂದೆಲ್ಲ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಇವತ್ತು ಒಂದು ಪ್ಲಾನ್ ಹಾಕ್ಸ್ತೀರಾ ಯಾವ ಯಾವ ಕೋಣೆಯಲ್ಲಿ ಹೇಗಿರ್ಬೇಕು ಎಷ್ಟು ಅಳತೆಗೆ ಅನ್ನೋ ಒಂದು ಪ್ಲಾನಿಂಗ್ ಇರುತ್ತಲ್ವಾ ಮುಂದೆ ಹೇಗೆ ಇರಬೇಕು ಮುಂದೆ ಜಾಗ ಎಷ್ಟು ಬಿಡಬೇಕು ಇವೆಲ್ಲ ಸೊ ಇದೆಲ್ಲ ಮಾಡುವಾಗ ಕಟ್ಟುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ಅಗ್ನಿಮೂಲೆ ಬೆಳೀತು ಅಥವಾ ಅಗ್ನಿಮೂಲೆ ಕಟ್ಟಾಯಿತು ಈ ಥರ ಏನಾದರೂ ಸಮಸ್ಯೆಗಳು ಸಹಜವಾಗಿ ಇದು ನಾವು ಎಷ್ಟೇ ಹರಿಸಿ ವಾಸ್ತು ವಿಚಾರದಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೇನೋ ಎಲ್ಲೋ ಒಂದು ಚೂರಾದ್ರೂ ಸಮಸ್ಯೆ ಬರುತ್ತೆ ಯಾರೂ ಇದುವರೆಗೂ ವಾಸ್ತು ನೂರಕ್ಕೆ ನೂರಕ್ಕೆ ಕಟ್ಟಲಿಕ್ಕೆ ಆಗೋದಿಲ್ಲ ಒಂದು ಹಬ್ಬಬ್ಬ ಅಂತ ಹೇಳಿದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅರವತ್ತು ಶೇಕಡ ಪರ್ಸೆಂಟ್ ಮಾಡೋದೇ ಎಷ್ಟು ವಾಸ್ತು ಅಂತ ಹೇಳ್ತೀವಿ ಅಂತ ಸಂದರ್ಭದಲ್ಲಿ ಈ ಮ ಭೂಮಿ ದೋಷ ಭೂಮಿ ಒಳಗಡೆನ ಏನೇನು ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಪಾಯ ಹಾಕ್ಸ್ತೀರಾ ಪಿಲ್ಲರ್ ಹಾಕ್ಸ್ತೀರ ಅದು ಕಟ್ಕೊಂಡು ಹೋಗ್ಬಿಡ್ತೀರಾ ಅದು ಒಂದು ಲೆವೆಲ್ ಬಂದ್ಬಿಡುತ್ತೆ ಈ ಹಿಂದೆ ಅಂದರೆ ಈ ಒಂದು ಐವತ್ತು ನೂರು ವರ್ಷ ಇನ್ ಇನ್ನೂರು ವರ್ಷದ ಹಿಂದೆ ಆ ಭೂಮಿಯ ಒಳಗಡೆ ಕೆಲವೊಂದು ಏನಾದರೂ ವಸ್ತುಗಳು ಇದ್ದರೆ ಅದನ್ನು ನಾವು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಆ ಭೂಮಿಯ ಒಳಗಡೆ ಇದ್ದಂತಹ ವಸ್ತುಗಳು ಆ ನೆಗೆಟಿವ್ ಎನರ್ಜಿ ಆಗಿ ಕೆಲಸ ಮಾಡ್ತಾ ಇರುತ್ತೆ ಮತ್ತೆ ಕೆಲವೊಂದು ಆ ಭೂಮಿಗೆ ಸಿಡ್ಲು ಹೊಡೆಯುತ್ತಿರುತ್ತೆ ಹಿಂದೆ ಏನಾದರೂ ಜಮೀನು ಅಲ್ಲಿ ಖಾಲಿ ಜಾಗ ಇದ್ದು ಸಿಡ್ಲು ಹೊಡೆದಿದ್ರೆ ಅಥವಾ ಅವಶೇಷಗಳು ಏನಾದರೂ ಇದ್ದರೆ ಅಥವಾ ನಿಧಿ ನಿಕ್ಷೇಪಗಳು ನೆಗೆಟಿವ್ ಎನರ್ಜಿ ಅದೆಲ್ಲ ಏನಾದರೂ ಇತ್ತು ಅಂದರೆ ಆ ಮನೆ ಒಳಗಡೆ ಪ್ರೇತ ಬಾಧೆ ಉಂಟಾಗುತ್ತೆ ಅಕಸ್ಮಾತ್ ಇವೆಲ್ಲ ಚೆನ್ನಾಗಿದ್ದು ಆ ಮನೆ ಕಟ್ಟುವಾಗ ಏನಾದರೂ ಈ ಕೆಲವೊಂದು ಮನೆಗಳು ಕಟ್ಟುವಾಗ ಭೂಮಿ ಒಳ ಭಾಗದಲ್ಲಿರುವಂತಹ ಮಣ್ಣೆಲ್ಲ ತೆಗೆದು ಶುದ್ಧಿಯನ್ನು ಮಾಡಿ ಇವೆಲ್ಲ ನಾನು ಈಗಾಗಲೇ ಶುದ್ಧಿ ಮಾಡೋದು ಭೂಮಿ ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ಥರ ಶುದ್ಧಿ ಮಾಡಿ ಎಲ್ಲ ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಹಾಕಿ ನೀವು ಕಟ್ಟಿದ್ರು ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅಕ್ಸ್ಮಾತು ಅದಾಗೋದು ಬೇಡ ಅವಘಡಗಳು ಯಾರಾದರೂ ಮನೆ ಕಟ್ಟುವಂಥ ಕೆಲಸಗಾರ್ರೆ ಅಲ್ಲಿ ಬಿದ್ದು ಏನಾದರೂ ಪ್ರಾಣ ಹಾನಿಯಾಗಿದ್ದರೆ ಅಕಸ್ಮಾತ್ ಕಟ್ಟುವಾಗ ಜಾರು ಬಿದ್ದರು ಅಥವಾ ಏನೋ ತೊಂದರೆ ಆಯಿತು ಈ ಥರ ಸಮಸ್ಯೆಗಳು ಬರುವಂಥದ್ದು ಏನಾದರೂ ಇದ್ರೆ ಆ ಭೂಮಿಯ ಒಳಭಾಗದಲ್ಲಿ ಮೊದಲೆಲ್ಲ ಪಾಯ ತೆಗೆದು ಕಲ್ಲುಗಳಲ್ಲಿ ಪಾಯವನ್ನು ಹಾಕ್ತಾ ಇದ್ರು ಇವತ್ತಿನ ಮಟ್ಟಿಗೆ ಪಿಲ್ಲರು ಪಿಲ್ಲರ್ ಎಷ್ಟು ಪಿಲ್ಲರ್ ಹಾಕಬೇಕು ಇವೆಲ್ಲ ಲೆಕ್ಕಾಚಾರ ಇರುತ್ತೆ ಆ ಪಿಲ್ಲರ್ ಒಳಗಡೆನೆ ಈ ಮತ್ಸ್ಯಯಂತ್ರಗಳು ನೈಂಟಿ ನೈನ್ ಪರ್ಸೆಂಟು ಆ ಪಿಲ್ಲರ್ ಒಳಗಡೆ ಈ ಮತ್ಸ್ಯಯಂತ್ರವನ್ನು ಅಳವಡಿಸಿದಾಗ ಏನಾಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಈ ಮನೆ ಒಳಗಡೆ ಸೂರ್ಯನ ಬೆಳಕು ಬರಬೇಕು ಸೂರ್ಯನ ಬೆಳಕು ಆರೋಗ್ಯಕಾರಕ ಅಂತ ಹೇಳಿದೆ ಆ ಆರೋಗ್ಯಕಾರಕ ಯಾವಾಗ ನಮಗೆ ಫಲವನ್ನು ಕೊಡುತ್ತೋ ಅದೇ ರೀತಿ ಈ ಯಂತ್ರದಲ್ಲಿ ಈ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅಥವಾ ಈ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದ್ರೆ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾ ಇದ್ದೀನಿ ಮತ್ಸ್ಯಯಂತ್ರ ಸಂಪೂರ್ಣ ವಾಸ್ತು ಯಂತ್ರ ಅಷ್ಟಬಂಧನ ಸ್ಥಾಪನೆ ಇಷ್ಟು ಅಳವಡಿಸಕ್ಕೆ ಬಹಳ ಜನಕ್ಕೆ ರೆಫರ್ ಮಾಡ್ತಾ ಇರ್ತೇನೆ ಬಹಳ ಜನ ಬಂದು ಯಾವ ರೀತಿ ಅಳವಡಿಸ್ಬೇಕು ಹೇಗೆ ಇದು ಪ್ಲಾನ್ ಎಲ್ಲ ತಗೋ ಬರ್ತಾ ಇರ್ತಾರೆ ನನ್ನ ಹತ್ರ ಗುರುಗಳೇ ನೋಡಿ ಬಹಳ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ ತಿಳ್ಕೊಂಡಿದ್ರೂ ಜನರಲ್ ಕೆಲವೊಂದು ಅಂಶಗಳು ಗಮನ ಹರಿಸೋದೇ ಇಲ್ಲ ನಾನು ಗುರುಗಳೇ ನೋಡಿ ವಾಸ್ತು ನಾನು ಬಹಳ ಅಧ್ಯಯನ ಮಾಡಿದ್ದೀನಿ ನೋಡಿ ನಾನು ಮನೆ ಕಟ್ಟುವಾಗ ಒಂದು ವರ್ಷ ನಾನು ವಾಸ್ತು ನೋಡೇ ನಾನು ಈಗ ಪ್ಲಾನ್ ಎಲ್ಲ ಹಾಕ್ಸಿ ಮನೆಗೆ ಪ್ರಾರಂಭ ಮಾಡಿದ್ದೀನಿ ಅಂತ ಬಹಳ ಜನ ಬರ್ತಾರೆ ಒಂದು ಚಿಕ್ಕ ವಿಚಾರ ಆ ಮನೆ ಬಾಗಿಲು ಓಪನ್ ಮಾಡ್ತೀವಿ ನೋಡಿ ಇದೇನು ಗಮನನೇ ಇರೋದಿಲ್ಲ ಎಲ್ಲ ಪಾರ್ಟಿಷನ್ ಚೆನ್ನಾಗಿರುತ್ತೆ ಆಯಾ ಚೆನ್ನಾಗಿ ಹಾಕಿರ್ತಾರೆ ಯಾವಾಗ್ಲ ಎಡಗಡೆ ಇಟ್ಬಿಟ್ಟಿರ್ತಾರೆ ನೋಡಿ ಅಲ್ಲಿ ಒಂದು ಚಿಕ್ಕದು ಅದೇ ಎಷ್ಟೋ ಹೊಡೆತ ಬರುತ್ತೆ ಎಡಗಡೆ ನಾವು ಓಪನ್ ಮಾಡಿದ್ದು ಬಾಗ್ಲು ಓಪನ್ ಮಾಡುವಂತದ್ದು ಎಡಗಡೆ ಇರಬಾರ್ದು ಯಾವಾಗೂ ಬಲಗಡೆ ಓಪನ್ ಆಗಬೇಕು ಮೆಟ್ಲು ನೋಡಿ ಆ ಮೆಟ್ಲು ಒಂದು ಚಿಕ್ಕ ಚಿಕ್ಕ ವಿಚಾರದಲ್ಲಿ ಇವೆಲ್ಲ ಮಿಸ್ ಆಗಿಬಿಟ್ಟಿರುತ್ತೆ ಮೆಟ್ಲು ಹತ್ಬೇಕಾದ್ರೆ ಕ್ಲಾತ್ ವೈಸ್ ಅಂದ್ರೆ ಈ ಗಡಿಯಾರ ಹೇಗ್ ತಿರ್ಕೊಳ್ಳುತ್ತೆ ಬಲಗಡೆ ಸುತ್ತು ಆ ರೀತಿ ಕಟ್ಟಬೇಕು ಎಲ್ಲ ಕೆಲವೊಂದು ಎಡಗಡೆ ಕಟ್ಬಿಟ್ಟಿರ್ತಾರೆ ಎಡಗಡೆ ಹತ್ಕೊಂಡು ಹೋಗುವಂಥದ್ದು ಇವೆಲ್ಲ ಎಷ್ಟೋ ವಿಚಾರಗಳಿದಾವೆ ತಿಳ್ಕೊಳ್ಳುವಂಥದ್ದು ಈ ಥರ ಸಮಸ್ಯೆಗಳು ಏನಾದರೂ ಬರುವಂಥದ್ದಿದ್ರೆ ಅಕಸ್ಮಾತ್ ನಾವು ಕಟ್ಟಿಬಿಟ್ಟಿದ್ದೀವಿ ಏನು ಮಾಡ್ಕೊಳ್ಳೋಕ್ಕಾಗುತ್ತೆ ಇದನ್ನು ಹೊಡೆಯೋಕ್ಕಾಗಲಿ ಸಾಲ ಮಾಡಿ ಕಟ್ಟಿದ್ದೀವಿ ಅದು ಒಡೆಯೋಕ್ಕೋದ್ರೆ ಎಲ್ಲ ಲಾಸ್ ಆಗುತ್ತೆ ಸೊ ಈ ಥರ ಅಂದ್ಕೊಂಡು ಮನೆಯಲ್ಲಿ ವಾಸ್ತವಾಗಿರುವಂಥವರು ಇದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಮನೆಯನ್ನು ಕಟ್ಟುವಂಥದ್ದು ಜೀವನಾದಿ ಕಾಲದಲ್ಲಿ ಒಮ್ಮೆ ಮಾತ್ರ ಕಟ್ಟೋದು ಅವನ ಕಷ್ಟಪಟ್ಟಿರುವಂತಹ ಹಣ ಒಂದು ಹೂಡಿಕೆ ಮಾಡಿ ಇವತ್ತು ಲೋನ್ ಅಂದ್ರೆ ಇಪ್ಪತ್ತು ವರ್ಷ ಲೋನ್ ತಗೊಂತ ಇದ್ದೀರಾ ಇಪ್ಪತ್ತು ವರ್ಷ ನೀವು ಜೀವನ ಪೂರ್ತಿ ಕಷ್ಟಪಟ್ಟು ದುಡ್ದು ಆ ಸಾಲ ತೀರಿಸುವಂತ ಪರಿಸ್ಥಿತಿ ಇದ್ದಾಗ ಆ ಇಪ್ಪತ್ತು ವರ್ಷ ನಿಮಗೆ ನೂರು ವರ್ಷ ಆ ಮನೆ ಚೆನ್ನಾಗಿರ್ಬೇಕು ಆ ಮನೆಯಲ್ಲಿ ಇರುವಂತವ್ರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು ಆ ಮನೆಯಲ್ಲಿ ಇರುವಂತವ್ರಿಗೆ ವಿದ್ಯಾಭ್ಯಾಸ ಮಕ್ಕಳಿಗೆ ಚೆನ್ನಾಗಿರ್ಬೇಕು ಮದುವೆಗಳು ಆಗಬೇಕು ಇಷ್ಟೆಲ್ಲ ಪ್ಲಾನಿಂಗ್ ಎಲ್ಲ ಇದ್ದು ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ನೀವು ಸಾಲ ಮಾಡಿ ಇಷ್ಟು ಕಷ್ಟಪಟ್ಟು ಇಷ್ಟು ವರ್ಷಕ್ಕೆ ಇವತ್ತು ಕೈ ಹಾಕ್ತಾ ಇದ್ದೀರಾ ಅದು ವಾಸ್ತು ಸರಿ ಇಲ್ಲ ಅಂತ ಯಾರೋ ಬಂದು ಹೇಳಿದಾಗ ಎಲ್ಲೋ ಒಂದ್ ಕಡೆ ನಿಮ್ ಮನಸ್ಸು ಕೆಡುತ್ತೆ ಮತ್ತೆ ಆ ಸಮಸ್ಯೆಗಳು ಪ್ರಾರಂಭ ಆದಾಗ ಹಿಂಗಾಯ್ತು ನಾವು ಬಾಡಿಗೆ ಮನೆಯಲ್ಲಿ ಇದ್ದಾಗೆ ಬಹಳ ಚೆನ್ನಾಗಿದ್ವಿ ಸ್ವಂತ ಮನೆಗೆ ಬಂದ್ವಿ ಈ ತರ ಆಯ್ತಲ್ಲ ಈ ಥರ ಸಮಸ್ಯೆಗಳು ಬರಬಾರ್ದು ಅನ್ನೋವಂಥ ಕಾರಣಕ್ಕೆ ನಾನು ಸತತವಾಗಿ ಈ ಈ ಮತ್ಸ್ಯಯಂತ್ರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಹದಿನೈದು ವರ್ಷದಿಂದೆ ಹದಿನೈದು ವರ್ಷದಿಂದ ಇವತ್ತುವರೆಗೂ ಎಷ್ಟು ಚೇಂಜಸ್ ಇರುತ್ತೆ ನಾವು ಏನೋ ಒಂದು ರೆಡಿ ಮಾಡಿಬಿಟ್ಟು ತಗೊಳ್ಳಿ ಅಂತ ನಾನು ಕೊಡಲ್ಲ ಅಷ್ಟು ಅಧ್ಯಯನ ಹದಿನೈದು ವರ್ಷ ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಯಾವ್ಯಾವ ಕಾಂಬಿನೇಷನ್ಸು ಯಾವ ದಿಕ್ಕಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಎಷ್ಟು ಪ್ಲಾನಿಂಗ್ ಇರುತ್ತೆ ಅಲ್ವಾ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿ ಈ ಮತ್ಸ್ಯಯಂತ್ರ ಸಂಪೂರ್ಣ ವಾಸ್ತುಯಂತ್ರ ಅಷ್ಟಬಂಧನ ಚಕ್ರ ಯಾಕೆ ಇದು ಅಷ್ಟಬಂಧನ ಚಕ್ರ ಸ್ಥಾಪನೆ ಇದರೊಳಗಡೆ ರೆಫರ್ ಮಾಡ್ತೀನಿ ಸಾಕು ಸಾಕಿತ್ತಲ್ಲ ಪೂರ್ಣ ಸಂಪೂರ್ಣ ವಾಸ್ತು ಯಂತ್ರ ಮಸ್ಯ ಯಂತ್ರ ಆಗಿದ್ರೆ ಮನೆ ವಾಸ್ತುವಾಗಿಬಿಡುತ್ತೆ ಎಷ್ಟು ಜನ ಆಗ್ದಿರೋರು ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋದು ದೃಷ್ಟಿ ಬೀಳೋದು ಸಹಜ ಯಾಕಂದ್ರೆ ಮನೆ ಕಟ್ಟದಾಗ ದೊಡ್ಡ ದೊಡ್ಡ ಮನೆಗಳು ಕಟ್ತಾರೆ ದೃಷ್ಟಿ ಬೀಳತ್ತೆ ಅಕಸ್ಮಾತ್ ಆಗ್ತಿರೋರು ಯಾರಾದ್ರೂ ಮಾಡ್ಸಾಕಿರ್ತಾರೆ ಸಾಕಿರ್ತಾರೆ ಅಂತದ್ ಯಾವುದೋ ಆಗದಿರಂಗೆ ತೊಂದರೆಗಳು ಆ ಕಟ್ಟಡವನ್ನು ನಿರ್ಮಾಣ ಮಾಡೋ ತನಕ ಇರೋವ್ರಿಗೂನು ಅಭಿವೃದ್ಧಿ ಆಗಲಿ ಅಂತೇಳಿ ಈ ಮಸ್ಯ ಯಂತ್ರ ಸಂಪೂರ್ಣ ವಾಸ್ತು ಯಂತ್ರ ಅಳವಡಿಸೋದಕ್ಕೆ ಬಹಳ ಉತ್ತಮವಾದಂತ ಫಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಧನ್ಯವಾದಗಳು ಗುರುಜಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಹರೇ ಶ್ರೀನಿವಾಸ್